ಐಸ್ ಕ್ರೀಮ್ ತಿನ್ನೋದು ನೋಡೋದು ನೋಡ್ರಿ ರಾತ್ರಿ ಎಲ್ಲ ಮಕ್ಳಿಗೆ ಅದೇ ನೆನಪು ಬಂತು, ನನಗೂ ತಂದು ಕೊಟ್ರು. ವಾ ವೆಲ್ಕಮ್ ಬ್ಯಾಕ್ ಟು ದ ಲಿವ್. ಇವತ್ತು ಏನಂದ್ರೆ ಕೂಲರ್ ಚಾಲು ಅದ, ಬ್ಯಾಲೆನ್ ರೂಮ್ ನೋಡ್ರಿ ಇದು. ಕೂಲರ್ ಅದ, ಅಲ್ಲೇ ಬಾತ್ರೂಮ್ ಅದ, ಶ್ರೇಯಸ್ ಹೋಗೋದಿದ್ದು ದೊಡ್ಡದ ಇದು ರೂಮ್ ಮ್ಯಾಲಿಂದು. ಅದೇ ಹೇಳಿನಲ್ಲ, ಆ ಕಡೆ ಸುಮ್ ಜಸ್ಟ್ ಸಾಮಾನು ಇಡ್ಲಕ್ಕಂತ ಯೂಸ್ ಮಾಡ್ತೀವಿ. ಈ ಕಡೆ ಮನೆ ದೊಡ್ಡದ ಮ್ಯಾಲಿಂದು, ತಳಗಿನ ಅವ ಮೂರು ಅವ ರೂಮ. ಸೊ ಹಂಗಾಗಿ ಇದೇ ಮೇನ್ ಮನೆ ಅದ. ಬಿಸಿಲಾಗ ಆಡ್ತಾರ ನೋಡ್ರಿ ಚಂದ ಹೇಳಿದ್ರೆ. ಇವನಿಗೆ ಯಾರು ಫ್ರೆಂಡ್ಸ್ ಇಲ್ಲ ಪಾಪ, ಇಲ್ಲಿ ಸುಮ್ಮನೆ ಹೇಳಬಾರ್ದು. ಇವ್ ಮೇಡಮ್ ಅವ್ರಿಗೆ ಭಾಳ ಜನ ಫ್ರೆಂಡ್ಸ್ ಅರ ಇಲ್ಲಿ ಆಡ್ಲಕ್ಕೆ ಹಾಕಿನ ಜೊತೆ. ಸೊ ಹಂಗಾಗಿ ಬೋರ್ ಆಗಲ್ಲ ಅವನಿಗೆ, ಸ್ವಲ್ಪ ಬೋರ್ ಹೊಡಿತದ, ಹಂಗೆ ಟಿ ವಿ ಮೊಬೈಲ್ ನೋಡ್ತಾನ, ಅದರಿಂದ ಬಯಸ್ಕೋತಾನ. ಇಷ್ಟು ಚಂದನ ಸುಮ್ ಕೂಡ್ತಾಳ. ಈಗ ನೋಡ್ರಿ ರಾತ್ರಿ ಆಗೋಣ, ಏನಾರು ಹಿಡ್ಕೊಂಡು ಕೂಡ್ತಾಳ, ಬರ್ಕೋತ ಡ್ರಾಯಿಂಗ್ ಮಾಡ್ಲಿಕ್ಕಾಳ. ಈಗ ಸ್ಟಾರ್ಟ್ ಮಾಡಾಳಿನ ಲೇಟ್ ಆಗ್ತದ, ಕಂಪ್ಲೀಟ್ ಆಗತ್ತಾನಿನ ಭಾಳ ಲೇಟ್ ಆಗ್ತದ. ನನ್ನ ವಾಯ್ಸ್ ಇದು ಕೇಳಿಸ್ತಿರ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ, ಕೂಲರ್ ಚಾಲು ಅದ. ಸೊ ಆ್ಯಸ್ ಯೂಶ್ವಲ್ ಇವರು ಮತ್ತೆ ಊರಿಗೆ ಹೋಗ್ಯಾರ ಅವ್ರ ಕೆಲಸದ್ನೆಲ್ಲ. ನಾನು ಮಕ್ಕಳು ಅಷ್ಟೇ ಅಂದ್ರೆ ಮನೆಗೆಲ್ಲರೂ ಇದೀವಿ, ಅಪ್ಪ ಅಮ್ಮ ಅರ, ಅಮ್ಮ ಇದನ್ನಾರ, ಅಮ್ಮ ತಂಗಿ ಹಳ ಎಲ್ಲರೂ ಅರ ತ್ರಿಶ. ಸೊ ವಿ ಹಾನ್ಸಲ್ಲೇ ತಂದಿದ್ದ ಕಾಸ್ಟ್ಯೂಮ್ ಇದು ಅವನದು ಏನಂತಾರೆ ಮಂತ್ಲಿ ಬರ್ಡೇ ಸಲುವಾಗಿ. ಸೊ ಹಂಗಾಗಿ ಇವ ಹಿಡ್ಕೊಂಡಿರ್ತಾನೆ ಶಿವರಾತ್ರಿಗೆ ಶಿವನದು ಇದು ಹಾಕಿದ್ರೆ ಅವನಿಗೆ ಡ್ರೆಸ್, ಅದಕ್ಕೆ ತಂದಿದ್ದದು ಇಲ್ಲೇ ಉಳಿದದನೋ ಅದಕ್ಕೆ ಹಿಡ್ಕೊಂಡು ತಿರುಗಾಡ್ಲಾಗತ್ತಾನ. ಇನ್ನೊಂದೇನೋ ತೋರಿಸ್ತೀನಿ ರೀ ನಿಮಗೆ. ಅವರು ನಮ್ಮ ಮನೆಯವ್ರ ಅಜ್ಜಿ, ಇವರು ಅವ್ರ ಅತ್ತೆ ಸೋದರತ್ತೆಯವರು, ಇವರು ಅವ್ರ ಮಾಮ. ಸೊ ಅಂದ್ರೆ ಅವ್ವನೇ ಅಂತಿದ್ದೇವೆ ನಾವು. ಇವರು ಇದ್ರು ನಾವು ಮನೆ ಇದು ಆಗ್ಯಾರ. ಸೊ ಇದು ಫೋಟೋ ಅಲ್ಲ, ಇದು ಪೇಂಟಿಂಗ್ ಅದ ನೋಡ್ರಿ, ನಾ ಮಾಡಿದ್ದು ಅಜ್ಜಿದು ಮತ್ತು ಇವ್ರದ್ದು ಮಾಮಂದು ಅವ್ರದ್ದು ಎಲ್ಲ ಫೋಟೋ ಅವು, ಇದು ಪೇಂಟಿಂಗ್ ಅದ. ನಾನೇ ಮಾಡಿದ್ದ, ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತು. ಸೊ ನಾನೇ ಮಾಡಿ ಅವ್ರಿಗೆ ಗಿಫ್ಟ್ ಮಾಡಿದ್ದದು, ಭಾಳ ಖುಷಿಯಾಗಿತ್ತು ಅಪ್ಪವ್ರಿಗೆ ಅದು. ಅವ್ರ ಅಕ್ಕ ಅಂದ್ರೆ ಅಷ್ಟು ಪ್ರೀತಿ ಅವರಿಗೆ ಮೊದಲು ಹಿಡಿದನು, ಹಂಗಾಗಿ ಆ ಒಂದು ಇದು ನೋಡೇ ನಾ ಅವ್ರಿಗೆ ಅದು ಮಾಡಿಕೊಟ್ಟೆ, ಇಷ್ಟ ಆಯಿತು ಅವ್ರಿಗೆ. ಸೊ ಎಕ್ಸ್ಪ್ರೆಸ್ ಮಾಡಲ್ಲಪ್ಪ ಯಾವ್ದನ್ನು. ವಿಹಾನು ಹುಷಾರಿಲ್ಲ ಅಂತೇಳಿ ಅವ ಅಲ್ಲಿ ಗುಲ್ಬರ್ಗ ಮನೆಗೆ ಹೋಗ್ಯಾನ. ಇವ ನೋಡ್ರಿ ಅವನ್ನ ನೆನಪು ಹೊಂಟದ ಅಂತ ಅವ್ನ ಆಟ ಸಾಮಾನಿ ತೊಗೊಂಡು ಆಡ್ಲಾಗತ್ತಾನ. ಅಷ್ಟೇ ಇಡು ಅಪ್ಪು, ಅದು ಏನು ಮಾಡ್ತಿ ವಿಹಾನದ? ಸೌಂಡ್ ನಿಂದು ಫೇವ್ರೇಟ್ ಇತ್ತು ಚಿಕ್ಕವನಿದ್ದಾಗ, ಸೌಂಡ್ ಬರ್ತದಲ್ಲ. ಇಡಬೇಕಾ ಈಗ, ಇಟ್ಟು ಮಲ್ಕೋಬಾ. ಹಾಂ ಬಂದ್ಮೇಲೆ ಅವನ ಜೊತೆ ಆಡಕತ್ತಿ, ಈಗಿಡು ಅದಲ್ಲಿ ಮಲ್ಕೋಬಾ. ಟೈಮ್ ಆಗ್ಯದ ರಾತ್ರಿ 11 ಗಂಟೆ ಈಗ. ಚಲೋ ಸಮೂಹ ಬಿಡಮ್ಮ, ಈಗ ಮಲ್ಕೋ ಬೇಬಿ. ಚಲೋ ಮಲ್ಕೋ. ಇದು ನಮ್ಮ ವಿಹಾನಂದ ಇದು ನೋಡ್ರಿ, ಜೋಳಗಿ ಮ್ಯಾಲ ಕಟ್ಟ್ಯಾರ ಯಾರದ ಮೇಲೆ, ಇದ್ರಾಗೆ ಹಾಕ್ತಾರ, ಬಿಚ್ಚಬೇಡದು ಅವನ ಜೋಳಗಿ ಇದು ಬಿಚ್ಚಬೇಡ, ಈಗ ರಾತ್ರಿ ಬಿಚ್ಚಬಾರದು. ನಿನ್ನೆ ಹಬ್ಬದ ವಿಡಿಯೋ ಭಾಳ ಅದ ರೀ ಇದು, ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದ. ಬಟ್ ಅದು ನಮ್ಮ ಮನೆಯವ್ರ ಮೊಬೈಲ್ನಾಗ ಅದ, ಅವ್ರು ಊರಿಗೆ ಹೋಗ್ಯಾರ. ಈಗ ಏನಂದ್ರೆ ಆನ್ ದ ವೇ ಹರ ಅವ್ರನ್ನ ಹೋ, ರೀಚ್ನೂ ಆಗಿಲ್ಲ, ರೀಚ್ ಆಗಿದ್ರೆ ಅಂದ್ರೆ ಕಳಿಸ್ ಅಂತ ಹೇಳ್ತಿದ್ದ. ಬಟ್ ನಾಳೆ ಅದು ಅಪ್ಲೋಡ್ ಮಾಡೋಕೆ ಆಗಲಾಗ್ಯದ, ಬಟ್ ಟ್ರೈ ಮಾಡ್ತೀನಿ ನಾಳಿದ್ದು ಮಾಡ್ಲಕ್ಕೆ ಹಬ್ಬದ್ದು. ಸೊ ಸ್ಪೆಷಲ್ ಅಲ್ಲ, ಈ ಕಡೆ ಗುಲ್ಬರ್ಗ ಕಡೆನೇ ಬೇರೆ ಥರನೇ ಮಾಡ್ತಾರೆ ಹಬ್ಬ. ಸೊ ಅದನ್ನೇ ಅದೆಲ್ಲ ವಿಡಿಯೋ ಮಾಡ್ಕೊಂಡಿವಿ, ಬಟ್ ಅದ್ರಾಗ ಇಲ್ಲದು. ಸೊ ಅವ್ರು ಕಳ್ಸಿದ ಮೇಲೆ ನಾನು ನಿಮಗೆಲ್ಲ ಅಪ್ಲೋಡ್ ಮಾಡ್ತೀನಿ ಅದು. ಸೊ ಈಗ ಮಲ್ಕೊಳ್ಳೋ ಟೈಮ್ ಆಗ್ಯದ ನೋಡ್ರಿ, ರಾತ್ರಿ 11 ಗಂಟೆ ಆಗ್ಯದ. ಇವತ್ತಿನ ಶಾರ್ಟ್ ವಿಡಿಯೋ ಅದ, ಭಾಳ ಲೆಂದಿ ಏನು ಮಾಡೋಕ್ಕೆ ಹೋಗಿಲ್ಲ, ನಾನು ವಿಡಿಯೋನೇ ಮಾಡಿಲ್ಲ. ಯಾಕಂದ್ರೆ ಅಪ್ಪವ್ರದ್ದು ಆಪ್ರೇಷನ್ ಆಗ್ಯದ ಕಾಲಿಂದು, ಸೊ ಮಾತಾಡ್ಸೋಕ್ಕೆ ಜನ ಎಲ್ಲ ಹೊಂಟ್ರೆ, ಹಂಗಾಗಿ ಟೈಮ್ ಇಲ್ಲ, ಅದ್ರಾಗ ಹೋಗುತ್ತೆ ವಿಡಿಯೋ ಮಾಡೋಕೆ ಟೈಮ್ ಸಿಗಲಾಗ್ಯದ. ಸೊ ಮಾಡ್ತೀನಿ ಮತ್ತು ನಾಳೆ ಅದಕ್ಕೆ ಟ್ರೈ ಮಾಡ್ತೀನಿ ಹಾಕಕ್ಕೆ.
ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್.